ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಹುತೇಕ ಕೆಲಸಕಾರಿಗಳು ಅಧಿಕಾರಿಗಳು ಮತ್ತು ಬುದ್ಧಿಜೀವಿಗಳು ಮತ್ತು ಇಂಡಸ್ಟ್ರಿಯಲಿಸ್ಟು ಯಾರು ಕೂಡ ವಾಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಅಧಿಕಾರಿಗಳು ಪದೇ ಪದೇ ಕೆ ಡಿ ಪಿ ಮೀಟಿಂಗಲ್ಲಿ ಹೇಳ್ತಾಯಿದ್ದೆ, ಇವ್ಯಾರು ಇಲ್ಲಿ ಮನೆ ಮಾಡಿಲ್ಲ ಮನೆ ಮಾಡಿಲ್ಲ ಅಂತ. ಮನೆ ಯಾಕೆ ಮಾಡಿಲ್ಲ ಅನ್ನೋದು 3 ದಿವಸಗಳಿಂದ ನನಗೂ ಮನವರಿಕೆ ಆಗ್ತಾಯಿದೆ. ನನ್ನ ಆದ್ಯತೆ ಮನೆಗೆ ಮೂಲಭೂತ ಸೌಕರ್ಯ ಇದೆ, ಅದಾದಮೇಲೆ ಬಾಕಿಯಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ನಾನು ಬೆಳಿಗ್ಗೆ ಒಬ್ಬರು ಬೆಂಗಳೂರಿನಲ್ಲಿ 45 ವರ್ಷದ ನನ್ನ ದಿನಚರಿ ವಾರದಲ್ಲಿ 3-4 ದಿವಸ 5 ದಿವಸ ವಾರ ಎಲ್ಲ ಪೂರ್ತಿ ಸುತ್ತಾಡ್ತಾ ಇದ್ದಿದ್ದು ಸುಮ್ಮನೆ ಸಾಂಕೇತಿಕವಾಗಿ ಇವತ್ತು ಶುರು ಮಾಡಿದ್ದೀನಿ. ನಾನು 8 ದಿವಸ ಇಲ್ಲಿ ಇರ್ತೀನಿ ಅನ್ನೋದು ದಿನಚಾಗಿ ನಮ್ಮಿಂದ ಏನಾದರೂ ಒಂದಷ್ಟು ಒಳ್ಳೆಯ ವಿಷಯ ಮಾಡಿ ಈ ಭಾಗದ ಜನರಿಗೆ ಅವ್ರ ಮನಸ್ಸಲ್ಲಿ ಉಳಿಬೇಕು ಅನ್ನೋದು ನನ್ನ ಬಯಕೆ. ಅನಿರೀಕ್ಷಿತವಾಗಿ ಬಂದಿರತಕ್ಕಂಥ ಕೆಲವು ತೀರ್ಮಾನಗಳಿಂದ ನನ್ನ ಪಕ್ಷ ನನ್ನನ್ನು 2 ಕಡೆಯಲ್ಲೂ ಕೂಡ ಅಭ್ಯರ್ಥಿ ಮಾಡಿದೆ. ನಾನು ನಿಮ್ಮ ಮೂಲಕ ಈ ಭಾಗದ ಜನರಿಗೆ, ಬುದ್ಧಿಜೀವಿಗಳಿಗೆ, ಮತದಾರರಿಗೆ, ಎಲ್ಲ ವರ್ಗದ ಜನರಿಗೂ ವಿನಂತಿ ಮಾಡ್ತೀನಿ. ನಿಮ್ಮ ಓಟಿನ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಈ ಒಂದು ಓಟು ಸಾಕಷ್ಟು ಕೆಲಸಗಳನ್ನು ಮಾಡ್ತದೆ ಅನ್ನೋದಕ್ಕೆ ನನ್ನಂಥ ಸುಮಾರು ಜನ ಉದಾಹರಣೆ ಆಗಿದ್ದಾರೆ. ದಯಮಾಡಿ ಆದ್ಯತೆ ಮೇಲೆ ನೀವು ಮತ ನೀಡೋದ್ರ ಮುಂಚೆಗೇನ ಈ ಜಿಲ್ಲಾ ಕೇಂದ್ರವನ್ನು, ಚಾಮರಾಜನಗರ ಜಿಲ್ಲಾ ಕೇಂದ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಕ್ಕಂಥದ್ದಕ್ಕೆ 45 ವರ್ಷದ ನನ್ನ ಅನುಭವವನ್ನು ಹಂಚ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೀನಿ.